ನಾನು 10 ವರ್ಷ ವಯಸ್ಸಿರಬೇಕಾದ್ರೆ ಎಲೆಕ್ಟ್ರಿಕ್ ಶಾಕ್ನಿಂದ ಎರಡು ಕೈ ಪ್ರಾಬ್ಲಮ್ ಆಯಿತು, ಎರಡು ಕೈ ಬರ್ನ್ ಆಯಿತು. ಅದನ್ನು ನಮ್ಮ ತಂದೆ ನೋಡಿ ಕಾಪಾಡಲಿಕ್ಕೆ ಬಂದು ಅವತ್ತೇ ಎಕ್ಸ್ಪೈರ್ ಆದರು. ನಾನು 2 ಮಂತ್ಸ್ ಕೋಮಾ ಸ್ಟೇಜಲ್ಲಿದ್ದೆ. ನನಗೆ ಏನು ಅನ್ನೋದೇ ಗೊತ್ತಿಲ್ಲ. ಕಂಡುಬಿಟ್ರೆ 4th ಸ್ಟ್ಯಾಂಡರ್ಡ್ ಒಂದು ಸ್ಟೂಡೆಂಟ್. ನಾನು ಎಜುಕೇಷನ್ ಮಾಡ್ಕೊಂಡು ಬಂದೆ, 10th ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಡಿಗ್ರಿ ಎಲ್ಲ ಮುಗಿತು, ಬಿ ಕಾಮ್ ಕಂಪ್ಲೀಟ್ ಮಾಡಿದೆ. ನಾನು ಹೇಳ್ತಿದ್ದೆ, ನನ್ನ ಸ್ನೇಹಿತರು ಬಂದು ಬರೀತಿದ್ರು ಎಕ್ಸಾಮ್ನ. ಎಜುಕೇಷನ್ ಎಲ್ಲ ಆದಮೇಲೆ ನಾನು ಜಾಬ್ ಹೋಗೋಣ ಅಂತ ಸುಮಾರು ಕಡೆ ವಿಚಾರಿಸ್ದೆ, ಸುಮಾರು ಕಡೆ ಓಡಾಡಿದೆ. ಪ್ರತಿಯೊಂದು ಕಡೆ ನನ್ನ ಇಂಟರ್ವ್ಯೂ ಕರೆಯೋರು, ಅಲ್ಲಿ ಅವರು ಪ್ರಶ್ನೆ ಮಾಡ್ತಿದ್ದು ಇಂಟರ್ವ್ಯೂ ಆಗಬೇಕಾಗಿರೋ ಸಂಬಂಧಪಟ್ಟ ನನ್ನ ಡಾಕ್ಯುಮೆಂಟ್ಸ್ ಆಗ್ಬೋದು, ನನ್ನ ಸರ್ಟಿಫಿಕೇಟ್ ಆಗ್ಬೋದು ಕೇಳ್ತಿರ್ಲಿಲ್ಲ. ಅವರು ಕೇಳೋ ಕ್ವಶನೆ ಬೇರೆ, ಯಾರೀತಿ ನೀನು, ಹೆಂಗೆ ಊಟ ಮಾಡ್ತೀಯಾ, ಹೆಂಗೆ ಸ್ನಾನ ಮಾಡ್ತೀಯಾ, ನಿನ್ನ ಜೊತೆಗೆ ಯಾರಿದ್ದಾರೆ, ಈ ರೀತಿ ಕ್ವಶನ್ ಕೇಳೋರು, ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡೋರು. ಫ್ರೆಂಡ್ಸ್ ಮುಖಾಂತರ ಎಕ್ಸಾಮ್ ಎಲ್ಲ ಬರೀತಿದ್ದೆ. ಅದೇ ಫ್ರೆಂಡ್ಸು ನನಗೆ ಒಂದೊಂದೇ ಕ್ಲಾಸಿಗೆ ಕರ್ಕೊಂಡೋಗಿ ನನ್ನ ಸೇರಿಸಿದ್ರು. ಅಲ್ಲೂ ಸ್ಟಾರ್ಟಿಂಗ್ ಹಿಂಗೆ ನಮ್ಮ ಫ್ರೆಂಡ್ಸ್ ಮುಖಾಂತರ ನಾನು ಹೋದಾಗ ಕೆಲವು ಸ್ವಿಮ್ಮಿಂಗ್ ಕ್ಲಾಸ್ಗೆ, ಡ್ಯಾನ್ಸ್ ಕ್ಲಾಸ್ಗೆ, ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೆ, ಜಿಮ್ನಾಸ್ಟಿಕ್ಸ್ಗೆ ತುಂಬ ನಾನು ಕ್ಲಾಸಸ್ಗೆಲ್ಲ ವಿಚಾರಿಸ್ದೆ. ಈ ರೀತಿ ನನ್ನ ಫ್ರೆಂಡ್ ಇದ್ದಾರೆ, ಅವ್ರನ್ನ ಸೇರಿಸ್ಕೊತೀರಾ ಅಂತ ಕೇಳಿದಾಗ ನನಗೆ ಬರೋದನ್ನೆಲ್ಲ ನಾನು ಮಾಡಿ ತೋರಿಸ್ದೆ ಅವ್ರಿಗೆ. ಒಬ್ಬರು ನೆಗ್ಲೆಕ್ಟ್ ಮಾಡೋರು, ಒಬ್ಬರು ಆಯಿತು ನಾನಿದ್ದೀನಿ ಬಾ ಅಂತ ಹೇಳಿ ಸೇರಿಸ್ಕೊಂಡವರು ಇದ್ದಾರೆ. ಈಗ ಪ್ರೆಸೆಂಟು ನಾನು ಡ್ಯಾನ್ಸ್ 1.5 ಇಯರಿಂದ ಮಾಡ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಒಂದು 2.5 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಸ್ವಿಮ್ಮಿಂಗಲ್ಲಿ ಸ್ಟೇಟ್ ಲೆವೆಲ್ ಆಯಿತು, ನ್ಯಾಷನಲ್ ಲೆವೆಲ್ ಆಯಿತು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಈಗ ಕೆನಡಾ ದೇಶಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕ್ಲಾಸ್ಗೆ ನಾನು ಸೇರಿಸಿದಾಗ ನಾನು ಬೆಳಗಿಂದ ಸಾಯಂಕಾಲ ತನಕ ಇದೇ ಮಾಡ್ಕೊಂಡಿದ್ದೆ. ಅಂದರೆ ಹೊಟ್ಟೆಗೆ ಊಟ ಯಾರು ಹಾಕ್ತಾರೆ, ಬಟ್ಟೆ ಯಾರು ಒಪ್ಕೊಡ್ತಾರೆ, ಯಾರೋ ಒಂದು ಮಾಡಿಕೊಡ್ಬೇಕಲ್ವಾ, ಇಲ್ಲಿ ಯಾರಿದ್ದಾರೆ ಅಂತ ಮಾಡ್ತಾರೆ ಅವೆಲ್ಲ. ಬೆಳಗ್ಗೆ ಎದ್ದಿದ ಕೂಡಲೇ ನನಗೂ ಇದ್ದೇ ಇರುತ್ತೆ, ರಾತ್ರಿ ತಿಂದಿರೋ ತಟ್ಟೆ ತೊಳೆಯೋದು, ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲಾಸ್ಗೆ ಹೋಗೋಕೆ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಡೋದು, ಕ್ಲಾಸಸ್ಗೆ ಹೋಗಿ ಬರೋದು, ರೊಟೀನ್ 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 ಮಾಡ್ಕೊಂಡಿದ್ದು ಅಲ್ದಿರ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆಯಲ್ಲಿ, ಮತ್ತೆ ಕೇರ ಮಾಡ್ತೀನಿ.